ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರಿಂದ ಏನಪ್ಪ ಅಂದರೆ ಹೊಸ ಅಧಿಸೂಚನೆ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಏನು ಅಧಿಸೂಚನೆ ಬಂದಿದೆ ಅಂದರೆ, ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ನಿಯಮಗಳನ್ವಯ ಈ ಕೆಳಕಂಡ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಇಲ್ಲಿ ಇರುವಂಥ ಹುದ್ದೆಗಳು ಯಾವಪ್ಪ ಅಂದರೆ ಗ್ರೂಪ್ ಸಿ ಹುದ್ದೆಗಳು. ಸೊ ಅದನ್ನು ಭರ್ತಿ ಮಾಡೋದಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ, ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದರೆ, ಅರ್ಹ ಅಭ್ಯರ್ಥಿಗಳಿದ್ದರೆ ಅವರಿಂದ ಏನು ಮಾಡ್ತಿದಾರಪ್ಪ ಅಂದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಸೊ ಹಾಗಾದರೆ ಯಾವ ಇಲಾಖೆಯಲ್ಲಿ ಅವು ಇದಾವಪ್ಪ ಅಂದರೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಕಿರಿಯ ಅಭಿಯಂತರರು. ಸೊ ನೋಡಿರಿ, ಈ ಹುದ್ದೆ ಬಂದುಬಿಟ್ಟು ಯಾರಿಗಿದೆಯಪ್ಪ ಅಂದರೆ ಕಿರಿಯ ಅಭಿಯಂತರರು, ಜೂನಿಯರ್ ಇಂಜಿನಿಯರ್ಸ್ ಇವ್ರಿಗಿದೆ. ಸೊ ಉಳಿಕೆ ಮೂಲ ವೃಂದದಿಂದ ನಿಮಗೆ 79 ವೇಕೆನ್ಸೀಸ್ ಇದೆ. ಹೈಕೈ ವೃಂದದಿಂದ ಅಂದರೆ ಹೈದರಾಬಾದ್ ಕರ್ನಾಟಕ ವೃಂದದಿಂದ ನಿಮಗೆ 47 ವೇಕೆನ್ಸೀಸ್ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 136. ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ 28/3/2022. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 27/4/2022. ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ 28/4/2022. ಸೊ ನೋಡಿರಿ, ವಿಶೇಷ ಸೂಚನೆ ಹೇಳಿದ್ದಾರೆ, ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿನ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡಲು ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಅಭ್ಯರ್ಥಿಗಳು ವಯೋಮಿತಿ, ವಿದ್ಯಾರ್ಹತೆಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು ಹಾಗೂ ಅರ್ಜಿಯಲ್ಲಿನ ಕೋರಿಕೆ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿ ಇರುವಂತೆ ಅಧಿಸೂಚನೆಯ ಅನುಬಂಧದಲ್ಲಿರುವ ಸೂಚಿಸಿರುವ ನಮೂನೆಗಳಲ್ಲಿಯೇ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು ಅರ್ಜಿ ಸಲ್ಲಿಸುವಾಗ ಸ್ಪಷ್ಟವಾದ ದಾಖಲೆಗಳನ್ನು ಅಪ್ಲೋಡ್ ಮಾಡತಕ್ಕದ್ದು. ಅಭ್ಯರ್ಥಿಗಳು ಅಪ್ಲೋಡ್ ಮಾಡುವ ದಾಖಲೆಗಳನ್ನು ಮಾತ್ರ ಪರಿಶೀಲನೆಗೆ ಮಾಡಲಾಗುವುದು. ತದನಂತರದ ಮನವಿ ಮುಖಾಂತರ ಯಾವುದೇ ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ಪರಿಗಣಿಸಲಾಗುವುದಿಲ್ಲ. ಸೊ ನೀವೇನು ಮಾಡಬೇಕಾಗತ್ತಂದರೆ, ಅರ್ಜಿ ಸಲ್ಲಿಸಬೇಕಾದ್ರೆ ಕೇರ್ಫುಲ್ಲಾಗಿ ಓದ್ಕೊರಿ. ಯಾಕಂದರೆ ಅವರು ಒಂದ್ಸರಿ ಅರ್ಜಿನ ನೀವು ಕಂಪ್ಲೀಟಾಗಿ ಸಲ್ಲಿಸಿಬಿಟ್ರೆ ನೆಕ್ಸ್ಟ್ ಯಾವುದೇ ಥರನಾಗಿ ಅದಕ್ಕೆ ಮಾಡಿಫಿಕೇಷನ್ ಮಾಡೋದಾಗಲಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೊಡೋದಾಗಲಿ ಅವರು ತೊಗೊಳ್ಳೋದಿಲ್ಲ. ಸೊ ನೋಡಿರಿ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮೂರು ಹಂತದಲ್ಲಿದೆ. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ. ಫಸ್ಟ್ ನೀವೇನು ಮಾಡಬೇಕು, ಪ್ರೊಫೈಲ್ ಕ್ರಿಯೇಷನ್, ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಷನ್, ಮೂರನೇ ಹಂತ ಏನಪ್ಪ ಅಂದರೆ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್. ಸೊ ನೀವು ಅರ್ಜಿಯನ್ನು ಯಾವ ಥರ ಸಲ್ಲಿಸ್ತೀರಿ ಅಂದರೆ, ಬ್ಯಾಂಕ್ ಆನ್ಲೈನ್ ಮೂಲಕ ಸಲ್ಲಿಸಬೇಕು, ಅದು ಕೂಡ ಏನಂದರೆ KPSC ವೆಬ್ಸೈಟ್ ಮೂಲಕ ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಶುಲ್ಕ ಎಷ್ಟಿದೆ ನೋಡಿರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಶುಲ್ಕ ಬಂದುಬಿಟ್ಟು 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಅದೇ ಥರನಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ಶುಲ್ಕ ಇರುವುದಿಲ್ಲ. ಅವರಿಗೆ ಏನಪ್ಪ ಅಂದರೆ ಶುಲ್ಕ ವಿನಾಯಿತಿ ಮಾಡಿದರೆ. ಜೊತೆಗೆ ಏನಂದರೆ, ನಿಮಗೆ 35 ರೂಪಾಯಿ ಪ್ರಕ್ರಿಯೆ ಶುಲ್ಕವನ್ನು ಎಲ್ಲ ಅಭ್ಯರ್ಥಿಗಳು ಭರಿಸಲೇಬೇಕು. ಸೊ ನೋಡಿರಿ, ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳು ಅಥವಾ ಅಂಗವಿಕಲ ಅಭ್ಯರ್ಥಿಗಳು ಯಾರೇ ಆಗಿದ್ದರೂ ಏನಪ್ಪ ಅಂದರೆ ಪ್ರೊಸೆಸಿಂಗ್ ಫೀಸ್ ಆದಂಥ 35 ರೂಪಾಯಿನ ನೀವೇನಪ್ಪ ಅಂದರೆ ಪಾವತಿ ಮಾಡಬೇಕು. ಅದನ್ನು ನೀವೇನಾದರೂ ಪಾವತಿ ಮಾಡಲಿಲ್ಲ ಅಂದರೆ ನಿಮ್ಮ ಅರ್ಜಿನ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವೀಕರಿಸಂಗಿಲ್ಲ, ತಿರಸ್ಕಾರ ಮಾಡ್ತಾರೆ. ನೆಕ್ಸ್ಟ್ ಆಯ್ಕೆ ವಿಧಾನ ನೋಡಿರಿ. ಆಯ್ಕೆ ವಿಧಾನದಲ್ಲಿ ಏನು ಹೇಳಿದ್ರು ಅಂದರೆ, ಕನ್ನಡ ಭಾಷಾ ಪರೀಕ್ಷೆ, ಕರ್ನಾಟಕ ನಾಗರಿಕ ಸೇವೆ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಉಪನಿಯಮ 7 ಅನ್ವಯ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದೇ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಸೊ ಏನಂದರೆ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವೇನಪ್ಪ ಅಂದರೆ ಬರೀಲೇಬೇಕು. ಯಾರು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರಲ್ಲ ಅವರು ಮಾತ್ರ ಏನಾಗ್ತಾರೆ ಅಂದರೆ ಎಲಿಜಿಬಲ್ ಆಗ್ತಾರೆ ಅಥವಾ ಅರ್ಹರಾಗ್ತಾರೆ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಸೊ ನೋಡಿರಿ, ಇದನ್ನೇನು ಮಾಡ್ತಾರಪ್ಪ, ಕ್ವಶನ್ ಪೇಪರ್ ಯಾವ ಥರ ತೆಗಿತಾರೆ ಅಂದರೆ, SSLC ನಿಮ್ಮದೇನು ಪ್ರಥಮ ಭಾಷೆ ಕನ್ನಡ ಇರುತ್ತಲ್ಲ ಅದನ್ನು ರೆಫರ್ ಮಾಡಿ ಏನು ಮಾಡ್ತಾರೆ ಅಂದರೆ ಸಿದ್ಧಪಡಿಸ್ತಾರೆ. ಇದರಲ್ಲಿ ಗರಿಷ್ಠ ಅಂಕಗಳು ಎಷ್ಟಿರ್ತಾವೆ ಅಂದರೆ 150 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನೀವು ಕನಿಷ್ಠ ಎಷ್ಟು ತೊಗೋಬೇಕಂದ್ರೆ 50 ಮಾರ್ಕ್ಸ್ ತೊಗೋಬೇಕು ಅಂದರೆ ಮಾತ್ರ ನೀವೇನಂದರೆ ಎಲಿಜಿಬಲ್ ಆಗ್ತೀರ, ಇಲ್ಲ ಕಮ್ಮಿ ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಆಗಲ್ಲ. ಸೊ ನೆಕ್ಸ್ಟ್ ನೋಡಿರಿ, ಅಭ್ಯರ್ಥಿಯು ಆಯ್ಕೆ ಪ್ರಕ್ರಿಯೆ ಅರ್ಹತೆ ಹೊಂದಲು ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ
ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡ ಪಕ್ಷ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಸೊ ನೀವು ಕನ್ನಡ ಭಾಷೆಯಲ್ಲಿ ಏನಪ್ಪ 50 ಮಾರ್ಕ್ಸ್ ತೊಗೊಳೋದ್ರ ಜೊತೆಗೆ ಏನಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲ್ಲ, ಅದರಲ್ಲಿ ನೀವು ಕನಿಷ್ಠ ಎಷ್ಟು ಅಂಕಗಳನ್ನು ತೊಗೋಬೇಕಂದ್ರೆ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಸೊ ನೋಡ್ರಿ, ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂತ ಹೇಳ್ತಿದ್ರೆ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಉಪನಿಯಮ 6(2)(b) ರ ಅನ್ವಯ ಅಭ್ಯರ್ಥಿಗಳು ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪ್ರಶ್ನೆಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ. ಈ ಎರಡೂ ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಥವಾ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ನಿಗದಿಪಡಿಸಿದ ಅಂಕಗಳ 1/4 ಭಾಗವನ್ನು ನಾಲ್ಕನೇ ಒಂದು ಭಾಗದ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕಡಿತ ಮಾಡ್ತಾರೆ ಅಥವಾ ಕಟ್ ಮಾಡ್ತಾರೆ. ಸೊ ನೋಡ್ರಿ, ನಿಮಗೆ 2 ಪೇಪರ್ ಇರುತ್ತೆ, ಪ್ರತಿಯೊಂದು ಪೇಪರಿಗೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಪ್ರತಿ ನೆಗೆಟಿವ್ ಮಾರ್ಕ್ಸ್ ಹೆಂಗೆ ಕಟ್ ಮಾಡ್ತಾರೆ ಅಂದರೆ 1 ಮಾರ್ಕ್ಸಿಗೆ ಎಷ್ಟು ಕ್ವಶನ್ಸ್ ಇರುತ್ತಲ್ಲ ಅದರದ್ದು 1/4 ಮಾರ್ಕ್ಸ್ನ ನೆಗೆಟಿವ್ ಆಗಿ ಕಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿರಿ, ಫಸ್ಟ್ ಯಾವುದಪ್ಪ ಅಂದರೆ ನಿಮಗೆ ಫಸ್ಟ್ ಪೇಪರ್ ಯಾವುದಂದರೆ ಜನರಲ್ ಪೇಪರ್ ಅಥವಾ ಸಾಮಾನ್ಯ ಜ್ಞಾನ. ಇದರಲ್ಲಿ ಏನಿದೆ ಅಂದರೆ ಪಠ್ಯಕ್ರಮ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಸೊ ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಪೇಪರಲ್ಲಿ ಏನಿರುತ್ತಂದರೆ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸ್, ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸ್. ಸೊ ಅದೇ ಥರನಾಗಿ ಪೇಪರ್ 1 ಪೇಪರ್ 2 ಆಯಿತು. ಸೊ ಪ್ರತಿಯೊಂದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನೋಡಿರಿ, ಸ್ಪರ್ಧಾತ್ಮಕ ಕೇಂದ್ರ ಹೇಳಿದರೆ ಕನ್ನಡ ಭಾಷೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸಿದ ಯಾವುದೇ ಕೇಂದ್ರ ಸ್ಥಳಗಳಲ್ಲಿ ನಡೆಸಲಾಗುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಹಾಗೂ ಆಂಗ್ಲ ಭಾಷೆಗಳೆರಡಲ್ಲೂ ಇರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಪರೀಕ್ಷೆಯ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಮತ್ತು ಅದೇ ಅಂತಿಮವಾಗಿರುತ್ತದೆ. ಸೊ ನೋಡಿರಿ, ಅವರು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಹೇಳ್ತಾರಲ್ಲ ಅಲ್ಲೇ ಬರೀಬೇಕು. ಜೊತೆಗೆ ಏನಂದರೆ ನಿಮಗೆ ಪ್ರಶ್ನೆ ಪತ್ರಿಕೆ 2 ಭಾಷೆಯಲ್ಲಿರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್. ಸೊ ನಿಮಗೇನಾದರೂ ಕನ್ನಡದಲ್ಲಿ ಆ ಡೌಟ್ ಆದರೆ ಏನು ಮಾಡ್ಬೇಕಂದ್ರೆ, ಟ್ರಾನ್ಸ್ಲೇಷನ್ ಏನಾದರೂ ಡೌಟ್ ಇದ್ದರೆ ಭಾಷಾಂತರದಲ್ಲಿ, ನೀವು ಇಂಗ್ಲೀಷ್ ವರ್ಷನ್ ಏನಿರುತ್ತೆ ಅದನ್ನು ನೋಡಿ ನೀವು ಏನು ಮಾಡ್ಬೇಕಪ್ಪ ಅಂದರೆ ರೆಫರ್ ಮಾಡಬೇಕಾಗುತ್ತೆ. ಆಮೇಲೆ ಇಂಗ್ಲೀಷ್ ಏನಿರುತ್ತಲ್ಲ ಅದೇ ಫೈನಲ್ ಆಗಿರುತ್ತದೆ. ಅದೇ ಥರನಾಗಿ ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ವೇಳಾಪಟ್ಟಿನ ಅವರೇನು ಮಾಡ್ತಾರಪ್ಪ ಅಂದರೆ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸ್ತಾರೆ. ಸೊ ನೆಕ್ಸ್ಟ್ ನೋಡಿರಿ, ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋಣ. ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ಕೆಳಕಂಡ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ. ನಿಗದಿಪಡಿಸಿದ ವಿದ್ಯಾರ್ಹತೆಯ ಹೊರತು ಯಾವುದೇ ತತ್ಸಮಾನ್ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೋಡಿರಿ, ಇಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ, ನೀವೇನು ಅರ್ಜಿಗೆ ಸಲ್ಲಿಸ್ತಿರಲ್ಲ ಅದ್ರ ಕೊನೆಯ ದಿನಾಂಕದಂತೆ ಈ ಕೆಳಕಂಡ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಅದಕ್ಕಿಂತ ಜಾಸ್ತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೂ ನಿಮಗೆ ಕನ್ಸಿಡರ್ ಮಾಡಲ್ಲ, ಅಥವಾ ಅದಕ್ಕಿಂತ ಇಕ್ವಿವೆಲೆಂಟ್ ಕೋರ್ಸ್ ಇದ್ದರೂ ಕೂಡ ಅವರು ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಇಲ್ಲೇನು ಇದೆಯಲ್ಲ ಅದನ್ನೇ ನೀವೇನು ಮಾಡ್ಬೇಕಂದ್ರೆ ಹೊಂದಿರಬೇಕಾಗತ್ತೆ. ಏನಿದೆಯಪ್ಪ ಅಂದರೆ ಇಲ್ಲಿ ಮೇ ಬಿ ಎ ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಸಿವಿಲ್ ಆರ್ ಎನ್ವೈರ್ಮೆಂಟ್ ಆರ್ PhD ಫ್ರಮ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕಾಗತ್ತೆ ಅಥವಾ ಎನ್ವೈರ್ಮೆಂಟ್ ಮಾಡಿರಬೇಕಾಗತ್ತೆ ಅಥವಾ PhD ಮಾಡಿರಬೇಕಾಗತ್ತೆ. ಅದೇನಂದರೆ ಇನ್ಸ್ಟಿಟ್ಯೂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ರೆಕಗ್ನೈಸ್ ಮಾಡಿರಬೇಕು, ಅಥವಾ ಮೇ ಬಿ ಎ ಹೋಲ್ಡರ್ ಆಫ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಸಿವಿಲ್ ಆರ್ ಎನ್ವೈರ್ಮೆಂಟ್ ಬೈ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಜೊತೆಗೆ ನೀವೇನಂದರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೂ ನಡೆಯುತ್ತೆ ಅಥವಾ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿದರೂ ನಡೆಯುತ್ತೆ, ನಿಮ್ಮ ಯೂನಿವರ್ಸಿಟಿನ ಯಾರು ರೆಕಗ್ನೈಸ್ ಮಾಡಿರಬೇಕಪ್ಪ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ರೆಕಗ್ನೈಸ್ ಮಾಡಿರಬೇಕಾಗುತ್ತದೆ. ಸೊ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ವಿಶೇಷ ಸೂಚನೆಯೊಳಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗುರುತಿಸಲ್ಪಟ್ಟ ಸಂಸ್ಥೆಯಿಂದ ಪಡೆದ ಡಿಪ್ಲೊಮಾ ಇನ್ ಸಿವಿಲ್ ಎನ್ವೈರ್ಮೆಂಟ್ PhD ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಅನ್ಯ ರಾಜ್ಯ ಅಥವಾ ಸರ್ಕಾರದ ಗುರುತಿಸುವ ಸಂಸ್ಥೆಗಳ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಸೊ ಏನಂದರೆ ನೀವು ಏನಾದರೂ ಡಿಪ್ಲೊಮಾ ಮಾಡಿದರೆ ಆ ಏನು ಯೂನಿವರ್ಸಿಟಿ ಇರುತ್ತಲ್ಲ ಅದನ್ನು ಯಾರು ರೆಕಗ್ನೈಸ್ ಮಾಡಿರ್ಬೇಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ರೆಕಗ್ನೈಸ್ ಮಾಡಿರಬೇಕು. ಅಂಥವ್ರದ್ದು ಮಾತ್ರ ಏನಪ್ಪ ಅಂದರೆ
ಪದವಿನ ಅವರು ರೆಕಗ್ನೈಸ್ ಮಾಡ್ತಾರೆ, ಬಿಟ್ಟು ಬೇರೆ ಬೇರೆ ಕಡೆಯಿಂದ ಪಡೆದಂಥ ವಿದ್ಯಾರ್ಹತೆಯನ್ನು ಅವರು ಪರಿಗಣಿಸಲುವುದಿಲ್ಲ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿರಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗುರುತಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪಡೆದ ಬಿ ಇನ್ ಸಿವಿಲ್ ಅಥವಾ ಎನ್ವೈರನ್ಮೆಂಟ್ ಪದವಿ ಹೊರತುಪಡಿಸಿ ಅನ್ಯ ರಾಜ್ಯ ಅಥವಾ ಸರ್ಕಾರ ಗುರುತಿಸಿದ ವಿಶ್ವವಿದ್ಯಾಲಯಗಳ ಅರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ಕೂಡ ಏನಂದರೆ, ನೀವು ಕರ್ನಾಟಕ ರಾಜ್ಯ ಸರ್ಕಾರದ ಗುರುತಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಏನಪ್ಪ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಪದವಿ ಪಡಿತಿರಲ್ಲ, ಅದನ್ನು ಮಾತ್ರ ಅವ್ರು ಏನು ಮಾಡ್ತಾರೆ ಅಂದರೆ ರೆಕಗ್ನೈಸ್ ಮಾಡ್ತಾರೆ. ಬಿಟ್ಟು ನೀವು ಬೇರೆ ಸ್ಟೇಟಲ್ಲಿ ಬಿ ಇ ಮಾಡಿದ್ರಿ ಅಥವಾ ಬೇರೆ ಗೌರ್ಮೆಂಟಲ್ಲಿ ಬಿ ಇ ಮಾಡಿದ್ರಿ ಅಂದರೆ, ಬೇರೆ ಸ್ಟೇಟ್ ರೆಕಗ್ನೈಸ್ ಮಾಡಿದ ಯೂನಿವರ್ಸಿಟಿಲಿ ಬಿ ಇ ಮಾಡಿದ್ರಿ ಅಂದರೆ, ಅಂಥ ಏನಪ್ಪ ಅಂದರೆ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಪದವಿನ ಅವ್ರು ಏನು ಮಾಡಲ್ಲ ಅಂದರೆ ರೆಕಗ್ನೈಸ್ ಮಾಡಲ್ಲ. ನೆಕ್ಸ್ಟ್ ನೋಡಿರಿ, ವೇತನ ಶ್ರೇಣಿ ಎಷ್ಟಿದೆ ಅಂದರೆ 33,450 ರೂಪಾಯಿ ಅಂದರೆ 62,600 ರೂಪಾಯಿ ಇದೆ. ಸೊ ನೋಡಿರಿ, ಇದೇನಂದರೆ ಹುದ್ದೆಗಳ ವರ್ಗೀಕರಣ ಮಾಡಿದರೆ ನೋಟಿಫಿಕೇಶನಲ್ಲಿರುತ್ತೆ, ನೋಡ್ಕೊರಿ. ನೆಕ್ಸ್ಟ್ ವಯೋಮಿತಿ ನೋಡೋಣ. ವಯೋಮಿತಿ ಏನಪ್ಪ ಅಂದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು. ಕನಿಷ್ಠ ಎಷ್ಟು ವಯೋಮಿತಿ ಇರಬೇಕಪ್ಪ ನಿಮಗೆ ಅಂದರೆ 18 ವರ್ಷಗಳು, ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳು. ಅದೇ ಥರನಾಗಿ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ. ಸೊ ಅದೇ ಥರನಾಗಿ ಇಲ್ಲೇನಂದರೆ ನಿಮಗೆ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಸೊ ರಿಲ್ಯಾಕ್ಸೇಷನ್ನ ನೋಡ್ಕೊರಿ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಇದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷ ಇದೆ. ಆಮೇಲೆ ನೀವೇನಾದರೂ ಸ್ಥಳೀಯ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಕೂಡ 10 ವರ್ಷ ಕೊಡ್ತಾರೆ. ಈ ಥರದ್ದು ಕೆಲವೊಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ಸ್ ಇದೆ, ಅದನ್ನು ನೀವು ನೋಡ್ಕೊರಿ. ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ, ಸೊ ನೆಕ್ಸ್ಟ್ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳಿವೆ. ಸೊ ನೋಡಿರಿ, ಈ ನೋಟಿಫಿಕೇಶನಲ್ಲಿ ನಾನು ನಿಮ್ಗೆ ಏನು ಹೇಳಿದ್ದೀವಿ ಅಂದರೆ, ಫಸ್ಟು ಯಾವ ಡೇಟಿಗೆ ಸ್ಟಾರ್ಟ್ ಆಗುತ್ತೆ, ಯಾವ ಡೇಟಿಗೆ ಎಂಡ್ ಆಗುತ್ತೆ, ಆಮೇಲೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಅದೇ ಥರನಾಗಿ ಎಕ್ಸಾಮ್ ಯಾವುದಿರುತ್ತೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಂತ ಹೇಳಿದ್ದೀವಿ. ಇನ್ ಕೇಸ್ ನಿಮಗೆ ಈ ನೋಟಿಫಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡಿರ್ತೀವಿ ಅಂದರೆ ನೋಟಿಫಿಕೇಷನ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗವಾರ್ತೆಯನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.